ರೈಟ್ ಕ್ಲಿಕ್ ಡಿಜಿಟಲ್ ನೆಟ್ವರ್ಕಿನ ಎಲ್ಲ ಸಿಬ್ಬಂದಿ ವರ್ಗದವರೇ, ವಿಶೇಷವಾಗಿ ನಮ್ಮ ರೈಟ್ ಕ್ಲಿಕ್ ಡಿಜಿಟಲ್ ನೆಟ್ವರ್ಕ್ ಕರ್ನಾಟಕ ಫಸ್ಟ್ ಮಲ್ಟಿ ಲ್ಯಾಂಗ್ವೇಜ್ ಡಿಜಿಟಲ್ ಚಾನೆಲ್ನ ಒಂದು ಘನ ನೇತೃತ್ವದಲ್ಲಿ ಸಹಯೋಗದೊಂದಿಗೆ ಮಕ್ಕಳೋತ್ಸವ, ಯಾಕಂದರೆ ನಮ್ಮ ಸರ್ ಹೇಳಿದಾಗೆ ಮಕ್ಕಳ ದಿನಾಚರಣೆ ಅವಾಗ 14th ಇತ್ತು, ಅದು 1 month ಇರ್ತದೆ, ಅದನ್ನು ಮಕ್ಕಳ ದಿನಾಚರಣೆ ಅಂಗವಾಗಿ ಇವತ್ತು ಮಕ್ಕಳೋತ್ಸವವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಅಂದರೆ ಅದಕ್ಕೆ ಸ್ಪೆಷಲ್ಲಾಗಿ ಈ ಒಂದು ಡಿಜಿಟಲ್ ನೆಟ್ವರ್ಕಿಗೆ ನಾವು ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಬೇಕಂತ ಕೇಳ್ತಾ ಇದ್ದೇವೆ. ಈ ಒಂದು ನೆಟ್ವರ್ಕು 4 ಭಾಷೆಯಲ್ಲಿ, ಕನ್ನಡ, ಹಿಂದಿ, ಮರಾಠಿ, ತೆಲುಗು, ಹೀಗೆ ವಿವಿಧ ಭಾಷೆಗಳಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಹುಬ್ಬಳ್ಳಿಯಿಂದ ಮಾಡಿದಂಥ ನಮ್ಮ ಡಾಕ್ಟರ್ ಕಂಚಗಾರ್ ಸರ್ ಅವ್ರಿಗೂ ಸ್ಪೆಷಲ್ಲಾಗಿ ಥ್ಯಾಂಕ್ಸ್ ಹೇಳ್ತಾ, ವಿಶೇಷತೆ ಏನಂದರೆ ಅವರು ಏನನ್ನಾದರೂ ಮಾಡು, ಸಮಾಜಕ್ಕಾಗಿ ಮಾಡು, ಸಮಾಜದ ಒಳಿತಿಗಾಗಿ ಮಾಡು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಚಾನೆಲನ್ನು ಅವರು ಇವತ್ತು ಉದ್ಘಾಟಿಸಿದ್ದು. ಅದನ್ನು ಉದ್ಘಾಟನೆಯನ್ನು ಮಕ್ಕಳ ಮೂಲಕ, ಯಾಕಂದರೆ ಮಕ್ಕಳಂದರೆ ದೇವರ ಸ್ವರೂಪ, ಮಕ್ಕಳು ಏನೇನು ಮಾಡ್ತಾರೆ ಅವರು ಯಾವುದೇ ರೀತಿಯಿಂದ ಮತ್ತೊಬ್ಬರ ಬಗ್ಗೆ ಕೆಟ್ಟ ವಿಚಾರ ಮಾಡಬೇಕನ್ನೋದಾಗಲಿ ಯಾವುದೇ ವಿಚಾರ ಇರೋದಿಲ್ಲ, ಅಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮಕ್ಕಳ ದಿನಾಚರಣೆ ಅಂಗವಾಗಿ ಮಕ್ಕಳೋತ್ಸವವನ್ನು ಅತಿ ಒಂದು ಅದ್ಧೂರಿಯಾಗಿ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ವಿಶೇಷವಾಗಿ ಹೇಳೋದಂದರೆ ಈಗಾಗಲೇ ಮುಂಜಾನೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದ್ದಾವೆ. ಏಕಪಾತ್ರಾಭಿನಯ ಇರ್ಬೋದು, ನಾಟಕ ಇರ್ಬೋದು, ಮತ್ತು ಸಂಗೀತ ಇರ್ಬೋದು, ಡ್ಯಾನ್ಸ್ ಇರ್ಬೋದು. ಮಕ್ಕಳು ಇಷ್ಟೊಂದು ಹುರುಪಾಗಿದ್ದಾರೆ ಅಂದರೆ ಅವ್ರು ವೇಟ್ ಮಾಡ್ತಾ ಇದ್ದಾರೆ, ಯಾವಾಗ ಇವ್ರು ಭಾಷಣಕಾರರು ಭಾಷಣ ಮುಗಿಸ್ತಾರಪ್ಪ, ನಾವು ಯಾವಾಗ ಪ್ರಾರಂಭ ಮಾಡಬೇಕಪ್ಪ ಅಂತೇಳಿ. ಅದಕ್ಕೆ ನಾವು ಒಂದು 2 ನಿಮಿಷ ನಾವು ಮುಂದೆವ್ರಿಗೆ ಹೇಳ್ತೀವಿ, ಯಾಕಂದರೆ ನಾವು ಹೀಗೆ ನಿಮ್ಮಂಗೆ ಮುಂದೆ ಕುಂತಾಗ ಅವು ವಿಚಾರ ಮಾಡ್ತಿದ್ವಿ, ಏ ಲಗುನ ಮುಗಿಸಿದ್ರೆ ನಾವು ಏನೇನೋ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೇವೆ ಅಂತೇಳಿ. ಅದೇ ರೀತಿ ಅದನ್ನು ನೋಡಲು ಅವ್ರ ಪೇರೆಂಟ್ಸು ಅವರು ಸಿಟ್ಲೆ ಭಯ ಹಾಕುತ್ತಾರೆ, ಅವ್ರ ಮುಖ ನೋಡಿದರೆ ಅವಾಗ್ಲಿಂತಪ್ಪ 9:30 ಅಂದೇವಿ, 11:30 ಆದರೂ ಇವ್ರು ಸ್ಟಾರ್ಟ್ ಮಾಡಬಲ್ರಿ ಅಂತೇಳಿ. ಯಾಕಂದರೆ ಕಾದು ನೋಡಿದಷ್ಟು ಪ್ರೀತಿ ಇರ್ತದೆ, ಕಾದು ನೋಡಿದಷ್ಟು ಚೆನ್ನಾಗಿ ಆಗ್ತದೆ ಅಂಥೇಳಿ ನಮ್ಮ ಸರ್ ಒಂದು 10-15 ನಿಮಿಷ ಲೇಟ್ ಮಾಡಿದ್ದಾರೆ, ಕ್ಷಮೆ ಇರಲಿ. ನಿಜವಾಗಿ ಹೇಳಬೇಕಂದ್ರೆ ಮಕ್ಕಳು ಇಷ್ಟೊಂದು ಉತ್ಸುಕತೆಯಿಂದ ತಾವು ಮಾಡ್ತಾ ಇದ್ದೀರಾ. ಇದನ್ನೆಲ್ಲ ಮಾಡೋದು ಒಂದೇ ಉದ್ದೇಶ, ಸ್ಟೇಜ್ ಫಿಯರ್ ಇರಬಾರ್ದು. ಯಾಕಂದರೆ ನಾವು ಚಿಕ್ಕವರಿದ್ದಾಗ ವೇದಿಕೆ ಹತ್ತೋದಂದರೆ ಒಂದು ದೊಡ್ಡ ಅಚೀವ್ಮೆಂಟು, ಈಗ ನೀವು ಇಷ್ಟೊಂದು ನಿರ್ಗಳವಾಗಿ ಬಂದು ಮತ್ತು ಅರೇಂಜ್ಮೆಂಟ್ ಮಾಡ್ತಾ ಇದ್ದಿರಲ್ಲ, ಮಕ್ಕಳು ವಿಜಯೋತ್ಸವ ಆಗ್ರಿ, ಮತ್ತು ಇದರಲ್ಲಿ 1st, 2nd, 3rd ಏನಿಲ್ಲ, ನೀವೆಲ್ಲರೂ ವಿಜಯಶಾಲಿಗಳೇ. ಯಾಕಂದರೆ ಯಾರ್ಯಾರಿಗೆ ಇದೊಂದು ಅಪಾರ್ಚುನಿಟಿ ಸಿಕ್ಕಿದೆ ಅದನ್ನು ಸದ್ಬಳಕೆ ನೀವು ಮಾಡ್ಕೊಳ್ಳಿ. ಯಾರು ಅಪಾರ್ಚುನಿಟಿ ಇದ್ದರೂ ಬರೋದಿಲ್ಲ, ಅವ್ರದ್ದು ಬ್ಯಾಡ್ ಲೆಕ್ಕದು. ಇಷ್ಟೊಂದು ನೀವು ಉತ್ಸುಕತರಾಗಿ ಎಲ್ಲರೂ ಬಂದಿದ್ದೀರಾ, ಎಲ್ಲರೂ ಯಶಸ್ವಿ ಆಗಲಿ. ಮುಂಜಾನೆಯಿಂದ ಸಾಯಂಕಾಲವರೆಗೆ ವಿವಿಧ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿರುವಂಥ ನಮ್ಮ ರೈಟ್ ಕ್ಲಿಕ್ ಡಿಜಿಟಲ್ ನೆಟ್ವರ್ಕಿನ ಅಧ್ಯಕ್ಷರಿಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಸ್ಪೆಷಲ್ಲಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ. ಇದೇ ರೀತಿ ನಾವು ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಏನನ್ನಾದರೂ ಮಾಡೋಣ. ಯಾಕಂದರೆ ಅವರೀಗ ಬೀಜ ಬಿತ್ತಗೆ ಬೀಜ ಬಿತ್ತಿ ದೊಡ್ಡ ಗಿಡ ಆಗಿ ಹೆಮ್ಮರವಾಗಿ ಅದು ಹಣ್ಣು ಯಾವಾಗ ಕೊಡ್ತದಲ್ಲ, ಹಾಗೆ ಈ ಮಕ್ಕಳನ್ನು ನಾವು ಒಂದು ಅಚ್ಚುಕಟ್ಟಾಗಿ ಮಾಡೋಣ. ಇದು ಬೇಸ್ಮೆಂಟ್ ಅವರು ಹೇಗೆ ಗಣಪತಿಗೆ ಮಣ್ಣಿನಿಂದ ಮಾಡಿ ಏನು ನಾವು ಡೆಕೋರೇಟ್ ಮಾಡಿ ಅವ್ನು ಪೂಜೆ ಮಾಡ್ತೀವಿ, ಈಗ ಅವರು ಮುದ್ದಿನ ಮಣ್ಣು ಇದ್ದಂಗೆ ಅವನ್ನು ಗಣಪತಿಯಾಗಿ ಮಾಡ್ತಾ ಇರೋದು ಅವ್ರ ಗುರುಂದದರು ಮತ್ತು ಹೀಗೆ ಸಮಾಜ ಮುಖ್ಯ ಕೆಲಸ ಮಾಡಿದ್ರಂತ ನಮ್ಮ ಡಾಕ್ಟರ್ ಕಂಚಗಾರರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ನಮ್ಮನ್ನು ಆತ್ಮೀಯವಾಗಿ ಕರೆಸಿ ಆತ್ಮೀಯವಾಗಿ ಸನ್ಮಾನಿಸಿ ನಮಗೊಂದು 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ತುಂಬು ಹೃದಯ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್.